स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। बीजापुर में वज्र हनुमान मंदिर का जत्रा महोत्सव। शहर बीजापुर के वज्र हनुमान मंदिर में हर साल की तरह इस साल भी जत्रा महोत्सव इसी महीने यानी अप्रैल 23 तारीख को बड़े ही धूमधाम से मनाया जा रहा है। इस जत्रा महोत्सव की विशेषता और आयोजनों के बारे में विस्तृत जानकारी दी आयोजकों ने। ये बीजापुर वज्र हनुमान नगर ವಜ್ರ ಹನುಮಾನ್ ದೇವಸ್ಥಾನದ ಜಾತ್ರೆ ಮಹೋತ್ಸವವಾಗಿ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಈ ವಜ್ರಮಣಿಯಿಂದ ಜಾತ್ರೆಯನ್ನು ನಾವು ಈ ಎಲ್ಲ ಸುತ್ತಮುತ್ತ ಕಾಲನಿ ಮತ್ತು ಈ ಎಲ್ಲ ನಮ್ಮ ಕಮಿಟಿಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲ ಸೇರಿಕೊಂಡು ಎಲ್ಲ ಕಾರ್ಯಕರ್ತರು ಎಲ್ಲ ನಮ್ಮ ತಾಯಂದಿರು ಎಲ್ಲರೂ ಕೂಡಿ ನಾವು ಇದನ್ನು ದಿನಾಂಕ 23ರಂದು ಮಂಗಳವಾರ ಮುಂಜಾನೆ 6:20 ತೊಟ್ಟಲ ಕಾರ್ಯಕ್ರಮ ಇರುತ್ತದೆ. ಅದನಂತರ ಎಲ್ಲ ಅಭಿಷೇಕ ಮತ್ತು ಇಲ್ಲೆಲ್ಲ ಇದು ಇರುತ್ತದೆ. ಆ ನಂತರ 12:00 ಅನ್ನಸಂತರ್ಪಣೆ ಇರುತ್ತದೆ. ಈ ಎಲ್ಲ ಪ್ರಸಾದಕ್ಕಾಗಿ ಎಲ್ಲ ಈ ಸುತ್ತಮುತ್ತ ಎಲ್ಲ ಕಾಲನಿಯವರು ಒಂದು 8,000-10,000 ಮಂದಿ ಜನ ಬರ್ತಾರೆ. ಈ ಎಲ್ಲ ಸುತ್ತಮುತ್ತ ಕಾಲನಿಯವರು ಎಲ್ಲ ಅನ್ನಸಂತರ್ಪಣೆ ಆ ಭಕ್ತಾದಿಗಳು ಕೊಟ್ಟಂಥ ನಾವು ಈ ಎಲ್ಲ ನಮ್ಮ ಕಮಿಟಿ ಸದಸ್ಯರು ಕೂಡಿ ಸೇರಿಕೊಂಡು ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಸುತ್ತಮುತ್ತಲಿನ ಎಲ್ಲ ನಮ್ಮ ಓಣಿ ಕಾರ್ಯಕರ್ತರು ಎಲ್ಲ ಹೆಣ್ಮಕ್ಕಳು ತಾಯಂದಿರು ಎಲ್ಲರೂ ಕೂಡಿ ನಾವು ವಜ್ರಮಣಿಯಿಂದ ನಾವು ಭಾಗವಹಿಸಿ ಆ ಜಾತ್ರೆಯನ್ನು ನಾವು ಯಶಸ್ವಿಗೊಳಿಸ್ತೀವಿ. ಅದರಂತೆ ಈ ಸಲ ಬಣ್ಣ ಅಂತೂ ನಾವು ಎಲ್ಲ ನಮ್ಮ ಭಕ್ತಾದಿಗಳು ಕೊಟ್ಟಂಥ ಇದರಿಂದ ನಾವು ಈ ಬಣ್ಣ ಅಂತೂ ಒಳ್ಳೆ ರೀತಿಯಿಂದ ನಾವು ಬಣ್ಣ ಮಾಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲ ನಮ್ಮ ಸದಸ್ಯರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ. ಎಷ್ಟು ಜಾತ್ರೆ ಇದು ನೋಡಿರಿ? ಇದು ಒಂದು 100 ವರ್ಷದ ಜಾತ್ರೆ ಇರಬೇಕು. ಅದು ನಮ್ಗೆ ಮೊದಲೇದಂತ ನಮ್ಗೆ ನಾವು ಮಾಡಾಕತ್ತಿಂದ 25 ವರ್ಷ ಆಯ್ತು ನಮಗೆ. ಈಗ ಅದನ್ನು ಡಬಲ್ ಹಳಿ ಬರೋಣ ಅಂತ ಒಂದು ಸಣ್ಣ ದೇವಸ್ಥಾನ ಐತಿ. ಈ ದೇವಸ್ಥಾನ ಇದು ಇಡೀ ನಮ್ಮ ಬಿಜಾಪುರದಲ್ಲಿ ಇದು ಒಂದು ದೊಡ್ಡ ದೇವಸ್ಥಾನ. ಇದು ಭಾಳ ಶಕ್ತಿ ಆದಂಥ ದೇವಸ್ಥಾನ ಇದೆ ವಜ್ರ ಹನುಮಾನ. ಈ ವಜ್ರ ಹನುಮಾನ ದೇವಸ್ಥಾನ ಅಂದರೆ ಎಲ್ಲರಿಗೂ ಈ ಬಿಜಾಪುರದೊಳಗೆ ಒಂದು ಮಾದರಿ ಆದಂಥ ದೇವಸ್ಥಾನ ಇದೆ. ಇದು ಡಬಲ್ ಹಳಿ ಬರೋವಳಗೆ ಒಂದು ಹೋಗಿ ಇದನ್ನು ನಾವು ದೊಡ್ಡ ಗುಡಿ ಮಾಡೋಕೆ ಈ ಎಲ್ಲ ನನ್ನ ಎಲ್ಲ ಇದು ದೇಣಿಗೆ ಕೊಟ್ಟಂಥ ಭಕ್ತರಿಗೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಆ ಎಲ್ಲ ಕೊಟ್ಟಂಥ ಭಕ್ತರು ಕೂಡಿ ನಾವು ಇದೊಂದು ದೊಡ್ಡ ಒಂದು ದೇವಸ್ಥಾನ ಇದೆಲ್ಲ ನಮ್ಮ ತಮಿಳ್ನಾಡು ಮಾಡ್ಯಾರ. ಅದಕ್ಕಾಗಿ ಆ ಎಲ್ಲ ಕೊಟ್ಟಂಥ ಈ ದಾಣಿ ಕೊಟ್ಟಂಥ ಭಕ್ತರಿಗೆ ನಾ ಎಲ್ಲ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳು ಹೇಳೋಕೆ ನಾವು ಇಚ್ಛಪಡ್ತೀನಿ. ದೇವಸ್ಥಾನದ ವಿಶೇಷ ಏನು? ವಿಶೇಷವೇನಂದ್ರೆ ಇದು ದೇವಸ್ಥಾನದ ಭಾಳ ವಿಶೇಷವೈತಿ. ಇದಕ್ಕೆ ಭಾಳ ನಡ್ಕೊಂತ ಜಾಗೃತವಾದ ಹನುಮಂತರ ವಜ್ರ ಹನುಮಾನ ಅಂದರೆ ಜಾಗೃತವಾದ ಹನುಮಂತ. ಇಲ್ಲಿ ಯಾರಾದರೂ ಇವತ್ತು ಆ ರೋಡ್ ಮ್ಯಾಗ ಹಾದು ಹೋಗೋರಿದ್ರಂದ್ರೆ ಅವರು ಇಲ್ಲಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಹೋಗಿ ಇವತ್ತು ಸಂಕಲ್ಪನೆ ಮಾಡ್ಕೊಂಡು ಹೋಗಿರ್ತಾರೆ. ಅವರು ಹೊಳ್ಳಿ ಒಂದು ವರ್ಷ ಆದ್ರೂ ಬಂದ ಆ ದೇವರಿಗೆ ತಮ್ಮದು ಏನಿದ್ದನ್ನು ಅರ್ಪಣೆ ಮಾಡಿ ಕಿಸಿಂದ ಅದು ಸೇವೆ ಸಲ್ಲಿಸೋಕರ ಅವರು ಅವ್ರಿಗೆ ಸಕ್ಸಸ್ ಆಗೈತಿ. ಅದರಂತೆ ಇವ್ರು ನಡ್ಕೋತಾರೆ. ಇಡೀ ನಮ್ಮ ಸಿಟಿ ಒಳಗಿನ ಮನುಷ್ಯಕ್ಕೆ ಇಲ್ಲಿ ರಾತ್ರಿ ಶನಿವಾರ ದಿವಸ ಬಂದ್ರೆ ದೊಡ್ಡ ಒಂದು ಹಬ್ಬ ಇದ್ದಂಗೆ ಇರ್ತದೆ. ಆ ದೇವಸ್ಥಾನದ ಅಟ್ರ ಇದು ಇದೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಎಷ್ಟು ದಿವಸ ಇರ್ತವೆ ಕಾರ್ಯಕ್ರಮ? ನಮ್ದು 2 ದಿವಸ ಇರ್ತದೆ ಸರ್. 2 ದಿವಸ ಕಾರ್ಯಕ್ರಮ 22-23 ಸಾಯಂಕಾಲ 6 ಗಂಟೆಗೆ ಅದು ನಮ್ಮ ಕಿರಣ್ ಜೋಶಿ ಅವರಿಂದ ಭಜನೆ ಕಾರ್ಯಕ್ರಮ ಇರ್ತದೆ. ಮಧ್ಯಾಹ್ನ 12:00-12:30 ಊಟದ ಕಾರ್ಯಕ್ರಮ ಇರ್ತೀವಿ. ಒಂದು 8,000-10,000 ಅನ್ನಸಂತರ್ಪಣೆ ನಾವು ಊಟ ಜನ ಎಲ್ಲ ಊಟ ಮಾಡ್ತಾ ಸುತ್ತಮುತ್ತಲಿನ ಮಂದಿ ಅದನ್ನು ನಾವೆಲ್ಲ ಭಕ್ತಾದಿಗಳಿಂದ ತಂದಂಥದ್ದು ಅನ್ನಸಂತರ್ಪಣೆ ನಾವು ಎಲ್ಲರೂ ಕೂಡಿ ನಾವು ಮಾಡಿ ಅದನ್ನು ನಾವು ಸಕ್ಸಸ್ ಮಾಡ್ತೀವಿ. ಆ ಎಲ್ಲ ಅವರಿಗೆ ಭಕ್ತಾದಿಗಳಿಗೆ ಎಲ್ಲರಿಗೆ ದೇವರು ಅವರಿಗೆ ಆಶೀರ್ವಾದ ಮಾಡಲಿ. ನಮ್ಮೆಲ್ಲ ಕಮಿಟಿ ಅವರಿಗೆ ನಮ್ಮ ಓಣಿ ಅವರಿಗೆ ಎಲ್ಲರಿಗೆ ದೇವರ ಅವರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಿಜಾಪುರ ಜನಗಳಿಗೆ ಈ ವಜ್ರ ಹನುಮಾನ್ ದೇವಸ್ಥಾನದ ಅವ್ರಿಗೆ ಇದು ಭಕ್ತಾದ ಸಾಕಟ್ಟು ಭಕ್ತದ್ರೆ ಅವರು ಈ ನಮ್ಮ ಹನುಮಾನದ ಮ್ಯಾಗ ಅವ್ರಿಗೆ ಅಟ ನೆಂಬಿಕೆ ಐತಿ. ಅವ್ರಿಗೆ ಅವ್ರದ್ದು ಎಲ್ಲ ಇದನ್ನು ಮಾಡಿದಂಥ ನಂಬಿಕೆ ಐತೆ ಅವ್ರಿಗೆ. ಆ ಇದಕ್ಕಾಗಿ ಅವರೆಲ್ಲರೂ ಬಂದು ಇದನ್ನು ಮಾಡ್ತಾರೆ. ಪ್ರತಿ ವರ್ಷ ದರ್ಶನ ತಗೋತಾರೆ. ಅವ್ರಿಗೆ ಸಕ್ಸಸ್ ಆಗೈತಿ, ಅವರಿಗೆ ಒಳ್ಳೆ ಇದು ಆಗೈತಿ ಅವರಿಗೆ. ಅದರಿಂದನೇ ಅವ್ರು ಬಂದೆಲ್ಲ ಅವರು ಇದನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ. ನಾನು ಪಾಂಡುಶೋಕರ ದೊಡ್ಡಮನಿ, ನಾ ಈ ಗುಡಿ ಅಧ್ಯಕ್ಷರಿ. ನಮಗೆಲ್ಲ ನಿಂತವ್ರ ಸದಸ್ಯರು ಎಲ್ಲ ನಮ್ಮ ಕಮಿಟಿ ನಮ್ಮ ಓಣಿಯವರು ಸುತ್ತಮುತ್ತ ಓಣಿಯವರು ಎಲ್ಲರ ಕೂಡಿಕೊಂಡು ಮಾಡ್ತೀವಿ. ನಮ್ಮ ಭಕ್ತಾದಿಗಳು ಕೂಡಿ ನಮ್ಮ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರು ಎಲ್ಲ ಮಹಿಳೆಯರು ಎಲ್ಲರೂ ಸೇರಿಕೊಂಡು ಮುಂಜಾನೆ ಎದ್ರೆ ತೊಟ್ಟಲು ಕಾರ್ಯಕ್ರಮ ಮಾಡ್ತೀವಿ. ಆ ನಂತರ ಇದು ಅಭಿಷೇಕ ಇದು ಇರ್ತದೆ ಎಲ್ಲ ಮಾಡ್ಕೊಂಡು ಎಲ್ಲ ಜನರು ಅವತ್ತಿನ ದಿವಸ ಎಲ್ಲರೂ ಭಾಳ ಸಂತೋಷದಿಂದ ವಿಜೃಂಭಣೆಯಿಂದ ಇದನ್ನು ಕಾರ್ಯಕ್ರಮ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಇಚ್ಛೆ. ಈ ವರ್ಷದಂತೆ 2024ರ ವಜ್ರ ಹನುಮಾನ್ ಜಯಂತಿ ಉತ್ಸವದ ನಿಮಿತ್ತವಾಗಿ ಈಗಾಗಲೇ ನಮ್ಮ ಅಧ್ಯಕ್ಷರು ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ತಮಗೆ ನೀಡಿದ್ದಾರೆ.
ಇಲ್ಲಿ ಪ್ರತಿ ವರ್ಷ ನಾವು ಈ ಹುಣ್ಣಿಮೆ ದಿವಸ ವಜ್ರ ಹನುಮಾನ್ ಜಯಂತಿ ಉತ್ಸವವನ್ನು ಅಗ್ದಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ವಿಜಯಪುರದಲ್ಲಿ ಅನೇಕ ದೇವಸ್ಥಾನಗಳು ಹನುಮಾನ್ ದೇವಸ್ಥಾನಗಳು ಇದ್ರೂ ಕೂಡ ಈ ವಜ್ರ ಹನುಮಾನದ ವಿಶೇಷತೆ ಏನಪ್ಪ ಅಂತಂದ್ರೆ, ನಾವು ಭಕ್ತಿಯಿಂದ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಹೋದೇವಪ್ಪ ಅಂತಂದ್ರೆ ಆ ಕೆಲಸ ಸಕ್ಸಸ್ ಆಗ್ತದೆ. ಇದಕ್ಕೆ ಉದಾಹರಣೆ ಏನಪ್ಪ ಅಂತಂದ್ರೆ, ಅಲ್ಲಿ ಸಕ್ಸಸ್ ಆಗಿರ್ತಕ್ಕಂಥ ಜನರು ಇಲ್ಲಿ ಬಂದು ತಮ್ಮ ಹರಕೆಗಳನ್ನು ತೀರಿಸಿ ಹೋಗ್ತಾರೆ. ಯಾಕಂತಂದ್ರೆ ನಾವು ಹಿಂಗೆ ಸಂಕಲ್ಪ ಮಾಡಿದ್ದೇವೆ ರೀ, ಹನುಮಪ್ಪ ನಮಗೆ ಹಿಂಗೆ ಹೊರಗೆ ಕೊಟ್ಟ, ಅದಕ್ಕಾಗಿ ನಾವು ಹಿಂಗೆ ಬೇಡ್ಕೊಂಡಿದ್ದೀವಿ, ಆ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡ್ದೇವೆ ಅಂತೇಳಿ ಎಷ್ಟೋ ಜನರು ನಮ್ಗೆ ಅಧ್ಯಕ್ಷರಿಗೆ ನಮಗೆ ಫೋನ್ ಮಾಡಿ ತಮ್ಮ ಹರಕೆಗಳನ್ನು ತೀರಿಸಿ ಹೋಗ್ಯಾರ. ಅಂಥ ಒಂದು ಜಾಗೃತವಾಗಿರ್ತಕ್ಕಂಥ ದೇವಸ್ಥಾನ ವಿಜಯಪುರದಲ್ಲಿ ಅದ. ಇದರಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂತೆ ಅತಿ ಚಿಕ್ಕದಾಗಿರ್ತಕ್ಕಂಥ ಒಂದು ರೈಲ್ವೆ ಹಳೆಯಲ್ಲೇ ಗುಡಿ ಇತ್ತು. ಆದರೆ ಈ ಡಬಲ್ ಹಳೆಯಿಂದ ಎಲ್ಲರ ಒಂದು ಸಹಕಾರದಿಂದ ನಮ್ಮ ವಜ್ರ ಹನುಮಾನ್ ಸೇವಾ ಸಮಿತಿ ಹಾಗೂ ವಜ್ರ ಹನುಮಾನ್ ಕಾಲೋನಿ ಸುತ್ತಮುತ್ತಲಿನ ಎಲ್ಲ ಕಾಲೋನಿಯ ಸದ್ಭಕ್ತರ ಬಂದು ದೇಣಿಗೆ ಸಂಗ್ರಹ ಮಾಡಿ ಇಂಥ ಒಂದು ಭವ್ಯವಾಗಿರತಕ್ಕಂಥ ಮಂದಿರವನ್ನು ನಮ್ಮ ಕಮಿಟಿಯವರು ಹಾಗೂ ನಮ್ಮ ಕಾಲೋನಿಯ ಎಲ್ಲ ಜನರು ಇದನ್ನು ನಿರ್ಮಿಸ್ಯಾರ. ಪ್ರತಿ ವರ್ಷ ಅನ್ನ ಸಂತೃಪ್ತನೆ 10-12 ಸಾವಿರ ಜನರ ಅನ್ನ ಸಂತೃಪ್ತನೆ ಆಗ್ತದೆ, ಎಲ್ಲ ಗುಡಿಯಲ್ಲಿ ಆಗ್ತದೆ. ಆದರೆ ನಮ್ಮಲ್ಲಿ ಏನು ವಿಶೇಷಪ್ಪ ಅಂತಂದ್ರೆ, ಒಂದು ಜಾಗೃತ ದೇವಸ್ಥಾನ ಇರೋದ್ರಿಂದ ಎಲ್ಲ ಓಣಿಯ ಭಕ್ತರು ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. 3-4 ದಿವಸದಲ್ಲಿ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಕಮಿಟಿ ಸದಸ್ಯರು ನಮ್ಮ ಗೆಳೆಯರ ಬಳಗ ಎಲ್ಲರೂ ಕೂಡಿ ನಿಂತು ಒಳ್ಳೆಯ ಒಂದು ವಿಜೃಂಭಣೆಯಿಂದ ಆದರ್ಶಮಯವಾಗಿರ್ತಕ್ಕಂಥ ಒಂದು ವಜ್ರ ಹನುಮಾನ್ ಜಯಂತಿ ಉತ್ಸವವನ್ನು ನಾವು ಪ್ರತಿ ವರ್ಷ ಮಾಡ್ಕೋತ ಬಂದೀವಿ. ಇದಕ್ಕೆಲ್ಲ ಏನು ಕಾರಣಪ್ಪ ಅಂತಂದ್ರೆ, ತನು ಮನದಣದಿಂದ ಎಲ್ಲ ಭಕ್ತಾದಿಗಳು ನಾವು ಯಾರ ಮನೆಗೆ ಹೋಗಲಿ ಬಿಡಲಿ ತಮಗೇನು ಶಕ್ತಿಯನ್ನು ಹನುಮಂತ ಕೊಟ್ಟಾನ ಆ ಶಕ್ತಿ ಅನುಸಾರವಾಗಿ ದೇಣಿಗೆಗಳನ್ನು ಕೊಟ್ಟು, ನಮ್ಮದು ಯಾವುದೇ ಕಮರ್ಷಿಯಲ್ ಮಂದಿರಲ್ಲ, ನಾವು ಯಾವುದೇ ಪೆಟ್ಟಿಗೆಗಳು ನಿಂತಿಲ್ಲ. ದೇವ್ರು ಏನು ದೇಣಿಗೆ ಕೊಡ್ತಾರೆ ಆ ಜಾತ್ರೆಗೆ ನಮಗೆ ಎಷ್ಟು ಖರ್ಚು ಆಗತ್ತೆ ಆ ಬಂದಂಥ ದೇಣಿಗೆಯನ್ನು ಖರ್ಚು ಮಾಡಿಬಿಡ್ತೇವೆ, ಮತ್ತು ನಾವು ಮುಂದಿನ ವರ್ಷ ದೇಣಿಗೆಯನ್ನು ಆ ಜಾತ್ರೆ ಸಲುವಾಗಿ ಸಂಗ್ರಹ ಮಾಡ್ತೇವೆ. ಈ ಸಲ ನಮ್ಮದು ಒಂದು ಸ್ವಲ್ಪ ಒಂದು 5-6 ವರ್ಷ ಆಯಿತು ಗುಡಿ ಕಟ್ಟಿ, ಈ ಬಣ್ಣ ಸ್ವಲ್ಪ ಇದು ಆಗಿತ್ತು, ಬಣ್ಣ ಈ ಸಲ ಮಾಡಿಸಿ ಅದಕ್ಕಾಗಿ ಎಲ್ಲ ಭಕ್ತಾದಿಗಳು ನಾವು ಅದರಲ್ಲಿ ತಮ್ಮೆಲ್ಲ ಸಹಕಾರವನ್ನು ತನು ಮನ ಧನದಿಂದ ನಮಗೆ ಸಹಕಾರ ನೀಡಿದರು. ಅವರಿಗೆಲ್ಲ ತುಂಬವಾಗಿರ್ತಕ್ಕಂಥ ಎಲ್ಲ ಓಣಿಯವರು, ನಮ್ಮ ಓಣಿಯವರು ಅಂತಲ್ಲ, ನಾವು ಎಲ್ಲಿ ಹೋಗ್ಯವರು ಅದಕ್ಕೆಲ್ಲರೂ ರೆಸ್ಪಾನ್ಸ್ ಮಾಡ್ಯಾರ. ನಮ್ಮೆಲ್ಲ ಗೆಳೆಯರ ಬಳಗ ಹಾಗೂ ನಮ್ಮ ಕಮಿಟಿಯವರು ತಮ್ಮ ಗೆಳೆಯರಿಗೆ ಎಲ್ಲರಿಗೂ ಹೇಳಿ ದೇಣಿಗೆಯನ್ನು ಸಂಗ್ರಹ ಮಾಡಿ ಇದೊಂದು 10-12 ಲಕ್ಷ ರೂಪಾಯಿ ನಮ್ಮದು ಜಾತ್ರೆ ಖರ್ಚನ್ನು ಎಲ್ಲ ಸಂಗ್ರಹಿಸಿ ನಾವು ಒಳ್ಳೆಯ ರೀತಿಯಿಂದ ಮತ್ತು ಒಗ್ಗಟ್ಟಿನಿಂದ ಎಲ್ಲರೂ ಕೂಡಿಕೊಂಡು ಈ ಮಹಾಪ್ರಸಾದವನ್ನು ಹಾಗೂ ತೊಟ್ಟಲ ಕಾರ್ಯಕ್ರಮವನ್ನು ಮುಂಜಾನೆ 6:20 ತೊಟ್ಟಲ ಕಾರ್ಯಕ್ರಮ ಇರ್ತದೆ, ಆಮೇಲೆ 1:00 ಮಹಾಪ್ರಸಾದ ಇರ್ತದೆ, ಸಾಯಂಕಾಲ ವಾರ್ಕರಿ ಸಂಪ್ರದಾಯದ ಭಜನೆ ಇರ್ತದೆ ಕಿರಣ್ ಜೋಶಿ ಅವರ ನೇತೃತ್ವದಲ್ಲಿ. ಈ ರೀತಿಯಾಗಿ ನಾವು 23ನೇ ತಾರೀಕಿನ ದಿವಸ ಮಂಗಳವಾರ ದಿವಸ ಇಂಥ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ವಿಜಯಪುರದ ಜನತೆಯಲ್ಲಿ ನಾನು ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತಂದು ಮಹಾಪ್ರಸಾದವನ್ನು ಸ್ವೀಕರಿಸಿ ಆ ವಜ್ರ ಹನುಮಾನ್ ದೇವರಿಗೆ ಪ್ರೀತಿ ಪಾತ್ರ ಆಗಬೇಕಂತ ತಿಳ್ಕೊಂಡು ಅವರಲ್ಲಿ ನಾನು ವಿನಂತಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನನ್ನ ಹೆಸರು ಸಂಗಮೇಶ್ ಅಂಚನಾಳ್, ವಜ್ರ ಹನುಮಾನ್ ಸೇವಾ ಸಮಿತಿಯ ಸದಸ್ಯ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका. स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है. अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972959599 और 8050828793.
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.